ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಏಕವಚನದಲ್ಲಿ ನಿಂದಿಸಿ ಅವಮಾನಿಸಿದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಬಹಿರಂಗ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸಿ ಸೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ನ ಜಿಲ್ಲಾ ಘಟಕದ ವತಿಯಿಂದ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರದ ಮಾಜಿ ಸಚಿವರಾಗಿ ಸತತ 6 ಬಾರಿ ಸಂಸದರಾಗಿ ಜನರಿಂದ ಆಯ್ಕೆಗೊಂಡ ಅನಂತಕುಮಾರ್ ಅವರು ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡುವುದರೊಂದಿಗೆ ಪ್ರತಿ ಬಾರಿಯೂ ರಾಜ್ಯದಲ್ಲಿನ ಜಾತಿ ಸಾಮರಸ್ಯಕ್ಕೆ ಧಕ್ಕೆ ತರುತ್ತಾರೆ. ತಮ್ಮ ಕೋಮುವಾದಿ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತಾ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಏಕವಚನದಲ್ಲಿ ಸಂಬೋಧಿಸುವ ಮೂಲಕ ಅವರಿಗೆ ಅಗೌರವ ತೋರಿದ್ದಲ್ಲದೆ ಒಬ್ಬ ಜನಪ್ರತಿನಿಧಿಯಾಗಿ ಅನುಸರಿಸಬೇಕಾದ ಸಾಮಾನ್ಯ ಶಿಷ್ಟಾಚಾರವನ್ನು ಮರೆತು ಕೆಟ್ಟ ಭಾಷೆಯನ್ನು ಬಳಸುವ ಮೂಲಕ ಕೆಳಮಟ್ಟದಾಗಿ ನಡೆದುಕೊಂಡಿದ್ದಾರೆ. ಇದು ಒಬ್ಬ ಜನಪ್ರತಿನಿಧಿಗೆ ಶೋಭೆ ತರುವಂಥದ್ದಲ್ಲ ಎಂದು ಮಾಜಿ ನಗರಸಭೆ ಸದಸ್ಯ ಈಶಪ್ಪ ಕಿಡಿಕಾರಿದರು. ಕೂಡಲೇ ಮುಖ್ಯಮಂತ್ರಿಗಳಿಗೆ ಬಹಿರಂಗ ಕ್ಷಮೆ ಯಾಚಿಸಿ ತಮ್ಮ ಸಂಸದ ಸ್ಥಾನಕ್ಕೆ ಅನಂತಕುಮಾರ್ ಅವರು ರಾಜೀನಾಮೆ ಸಲ್ಲಿಸಬೇಕೆಂದು ಒತ್ತಾಯಿಸಿದರು. ಒಬ್ಬ ಸಂಸದರು ಸತತವಾಗಿ 6 ಸಲ ಚುನಾಯಿತ ಪ್ರತಿನಿಧಿಯಾಗಿ ಕೇಂದ್ರದ ಮಾಜಿ ಸಚಿವರಾಗಿ ಈ ಕೀಳುಮಟ್ಟದ ಭಾಷೆ ಅವರು ಬಳಸಲಿಕ್ಕೆ ಅನಂತಕುಮಾರ್ ಅವರಿಗೆ ಏನಾದರೂ ಪ್ರಜ್ಞೆ ಇದೆಯೋ ಅಥವಾ ಇಲ್ವೋ? ಅನಂತಕುಮಾರ್ ಹೆಗಡೆ ಅವರೇ, ನೀವು ಹಿಂದುತ್ವ ನಮ್ಮದು, ಹಿಂದುತ್ವ ನಮ್ಮದು, ರಾಮ ನಮ್ಮತ್ತ, ರಾವಣ ನಮ್ಮತ್ತ, ಮತ್ತು ನಾವೇನು ಬೇರೆಯವ್ರು ಏನ್ರಿ? ಅನಂತಕುಮಾರ್ ಹೆಗಡೆ ಅವರೇ, ನಾವು ರಾಮನ ಭಕ್ತರೇ, ನಮಗೂ ರಾಮನ ಮೇಲೆ ಪ್ರೀತಿ ಇದೇನೆ. ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಅವೈನ ಹೇಳಿ ಹೇಳಿಕೆ ನೀಡ್ತಿರಲ್ಲ ನೀವು, ದಯವಿಟ್ಟು ನೀವು ಈ ರಾಜ್ಯದ ಜನತೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕ್ಷಮಾಯಾಚನೆ ಮಾಡಿ ನಿಮ್ಮ ಪಕ್ಷದ ಸಂಸದರಿಗೆ ರಾಜೀನಾಮೆ ಕೊಟ್ಟು ನೀವು ಇದಕ್ಕೆ ಒಪ್ಪಿಕೊಂಡ್ರೆ ಮಾತ್ರ ನಾವು ಸುಮ್ಮನೆ ಇರ್ತೀವಿ, ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಮ್ಮ ಸಮಾಜದಿಂದ ಹೆಮ್ಮಿಕೊಳ್ಳ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಕೆ ಅಯ್ಯಣ್ಣ, ನಾಗರಾಜ್ ಕೆ, ಹನುಮಂತು ವಕೀಲರು, ಸಾಬಣ್ಣ, ಸತ್ಯನಾರಾಯಣ್, ಸಂಗಮೇಶ್ ಹಾಗೂ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.